कोरोना प्रकरण उडुपी जिल्लेयल्लि मत्ते हेच्चुत्तिरुव बेन्नल्ले डेंग्यू आतंक शुरुवागिदे। करावळियल्लि मुंगारु मळे कडिमे आग्ता इरोद्रिंद सोळ्ळे उत्पत्ति कूड हेच्चतायितु। डेंग्यूनंतह मारक कायिले कडे जनरु गमन हरिसदे इरोदु जिल्लेयल्लि डेंग्यू प्रकरण हेच्चलु कारणवागिदे। ई निट्टिनल्लि आरोग्य इलाखे कट्टुनिट्टिन कानूनु जारिगोळिसलु सिद्धते नडेसिदे। उडुपी जिल्लेयल्लि डेंग्यू प्रकरण कळेद वर्षक्किंत ई वर्ष हेच्चिन संख्येयल्लि एरिकेयागुत्तिदे। कळेद वर्ष 130 डेंग्यू प्रकरण दाखलागित्तु, आदरे ई वर्ष आरंभदल्ले 276 प्रकरण दाखलागिदे। कोरोना आतंकद नडुवे सोळेयिंद हरडुव मारक कायिले कडे जनरु गमन हरिसदे इरोदु इदीग डेंग्यू आरोग्य इलाखेगे तलेनोवागिदे। मने सुत्तलू नीरु निल्लदंते जागृति मूलक नियंत्रणक्के तरबहुदु, आदरे एकरे गट्टले हब्बिरुव अडिके तोटगळल्लि सोळ्ळे उत्पत्तियागदंते नियंत्रण माडुवुदे दोड्ड सवालागिदे। उडुपि जिल्लेयल्लि मळेगालद ई प्रारंभद दिनगळल्लि कोरोना प्रकरण जोतेगे डेंगू प्रकरण कूड़ा कंडुबरतिरुवंतद्दु नावु गमनिसिदेवे। ई कुरितागि आरोग्य इलाके बहळष्टु मुंजाग्रता क्रमवन्न मोदलिंद कूड़ा वहिसिकोंडु बंदित्तु। कोरोना नियंत्रण क्रमन वहिसुव संदर्भदल्लि कूड़ा सांक्रामिक रोगगळ नियंत्रणद बग्गे मुख्यवागि मलेरिया डेंगू इतर सांक्रामिक नियंत्रणद बग्गे कूड़ा हेच्चिन मुत्तुवर्जि वहिसलिक्के नम्म आरोग्य कार्यकर्तरिगे वैद्याधिकारी मूलक हेच्चिन ओंदु निगा अथ सर्वेक्षण क्रम वहिसिकोंडिद्दीवि। ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಈ ವರ್ಷ ಕೋವಿಡ್ ನಿಯಂತ್ರಣಕ್ಕೆ ರಚಿಸಿದ ಟಾಸ್ಕ್ ಫೋರ್ಸ್ ಹಾಗೂ ನಗರಸಭೆ ಪಂಚಾಯತ್ ಸಹಾಯವನ್ನ ಪಡೆದುಕೊಂಡಿದೆ। ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತ ನೀರಲ್ಲಿ ಔಷಧಿ ಸಿಂಪಡನೆ, ಮನೆ ಮನೆಗಳಲ್ಲಿ ಜಾಗೃತಿ, ಹೀಗೆ 10 ಹಲವು ಕಾರ್ಯಕ್ರಮ ನಡೆಸೋದರೊಂದಿಗೆ ನಗರಸಭೆ ಸರ್ಕಾರದೊಂದಿಗೆ ಬೈಲಾ ಹೊರತರುವ ಕಠಿಣ ಕಾನೂನು ಕೂಡ ಜಾರಿ ಮಾಡಲು ಸಿದ್ಧತೆಯನ್ನ ನಡೆಸಿದೆ। ಈ ಬೈಲಾ ಪ್ರಕಾರ ಕಟ್ಟಡ ನಿರ್ಮಾಣ ನಡೆಸುವವರು, ತೋಟದ ಮಾಲೀಕರು, ಅಪಾರ್ಟ್ಮೆಂಟ್ ಮಾಲೀಕರು ನೀರನ್ನ ನಿಲ್ಲದಂತೆ ನೋಡಿಕೊಳ್ಳಬೇಕು। ಒಂದು ವೇಳೆ ಸುತ್ತಮುತ್ತ ನೀರು ನಿಂತಲ್ಲಿ ದೊಡ್ಡ ಮೊತ್ತದ ದಂಡ, ಕ್ರಿಮಿನಲ್ ಮೊಕದ್ದಮೆ ಅಥವಾ ಆ ಕಟ್ಟಡದ ಲೈಸೆನ್ಸ್ ರದ್ದು ಮಾಡುವ ಕಾನೂನು ಈ ಬೈಲಾದಲ್ಲಿ ಸೇರ್ಪಡೆ ಮಾಡಲು ಸಿದ್ಧತೆ ನಡೆಸಿದೆ ಆರೋಗ್ಯ ಇಲಾಖೆ। ಓವರ್ ಆಲ್ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕಳೆದ ವರ್ಷ ಇಡೀ ವರ್ಷದಲ್ಲಿ ನಾವು 130 ಡೆಂಗಿ ಪ್ರಕರಣಗಳನ್ನು ರಿಪೋರ್ಟ್ ಮಾಡಿದ್ವಿ। ಈ ವರ್ಷ ಇಲ್ಲಿವರೆಗೆನೇ ಜುಲೈ ಎಂಡ್ ಒಳಗಡೆನೇ ಸುಮಾರು 276 ಪ್ರಕರಣಗಳು ದಾಖಲಾಗಿದವೆ। ಆಬ್ವಿಯಸ್ಲಿ ಡೆಂಗಿ ಪ್ರಕರಣಗಳು ಅಪ್ಸರ್ಜ್ ಆಗಿದೆ, ಸ್ವಲ್ಪ ಜಾಸ್ತಿ ಪ್ರಕರಣಗಳು ಜಾಸ್ತಿ ಕಾಣ್ಬರ್ತಾ ಇದೆ। ನಾವು ಆದರೆ ಗಮನಿಸಿದ್ರೆ ಡೆಂಗಿ ಪ್ರಕರಣಗಳು ಯೂಶುವಲಿ ಇಡಿ ನಮ್ಮ ದೇಶದ ಒಂದು ಅಂಕಿ ಸಂಖ್ಯೆಗಳನ್ನು ಗಮನಿಸಿದ್ರೆ ಸುಮಾರು 2-3 ವರ್ಷಕ್ಕೊಮ್ಮೆ ಜಾಸ್ತಿ ಆಗುವಂತದನ್ನು ನೋಡಿದ್ದೇವೆ। ನಮ್ಮಲ್ಲಿ ಈ ಸಲ ಜಾಸ್ತಿನೇ ಇದೆ, ಕೇಸ್ಗಳು ಜಾಸ್ತಿ ಇದ್ದಾವೆ, ಕಾರಣನೂ ಇದೆ। ಇಂಟರ್ಮಿಟೆಂಟ್ ಆಗಿ ರೇನ್ ಬರ್ತಾ ಇದೆ, ನಮಗೆ ಏಪ್ರಿಲ್ ಮೇ ದಲ್ಲಿಯೇ ಸೈಕ್ಲೋನ್ ಇಂದಾಗಿ ಸ್ವಲ್ಪ ಇಂಟರ್ಮಿಟೆಂಟ್ ರೇನ್ ಶುರುವಾಯಿತು। ಏನಾಗುತ್ತೆ, ಇಂಟರ್ಮಿಟೆಂಟ್ ರೇನ್ ಅಲ್ಲಿ ಎಲ್ಲಿ ಲೋ ಲೈಂಗ್ ಪ್ರದೇಶಗಳು ಇದ್ದಾವೆ ಅಲ್ಲಿ ನೀರು ನಿಲ್ಲೋದ್ರಿಂದ ಸೊಳ್ಳೆಗಳು ಜಾಸ್ತಿ ಉತ್ಪತ್ತಿ ಆಗ್ತವೆ। ಒಟ್ಟಾರೆ ಡೆಂಗ್ಯೂ ಕೂಡ ಕೊರೋನಾಕ್ಕಿಂತಲೂ ಅಪಾಯಕಾರಿ, ಸಾವು ಕೂಡ ಬರಬಹುದು। 2 ವರ್ಷದ ಹಿಂದೆ ಅವಿಭಜಿತ ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಿ ಹೆಚ್ಚಿನ ಜನ ಡೆಂಗ್ಯೂಗೆ ಬಲಿಯಾಗಿದ್ದರು, ಹೀಗಾಗಿ ಜನರು ಜಾಗರೂಕರಾಗಬೇಕಾಗಿದೆ। ಪ್ರಮೋ ಸುವರ್ಣ ಕಟಪಾಡಿ, ನಮಕುಡ್ಲ ನ್ಯೂಸ್, ಉಡುಪಿ।